ಬೆಂಗಳೂರಿಗೆ ಬರ್ತಾ ಇರುವವರನ್ನ ಪರೀಕ್ಷೆಗೆ ಒಳಪಡಿಸಲಾಗ್ತಾ ಇಲ್ಲ ಹಾಗಾಗಿ ಸೋಂಕು ಇದ್ದಂತವರು ಬೇರೆವರಿಗೂ ಕೂಡ ಹರಡುವ ಹಬ್ಬಿಸುವ ಸಾಧ್ಯತೆಗಳು ಹೆಚ್ಚಾಗಿದೆ ಹಾಗಾಗಿ ಬೆಂಗಳೂರಿನಲ್ಲಿ ಮತ್ತೊಮ್ಮೆ ಮಹಾಗಂಡಾಂತರ ಎದುರಾಗುತ್ತಾ ಮರು ವಲಸಿಗರಿಂದ ಮತ್ತೆ ಸೋಂಕು ಸ್ಫೋಟಗೊಳ್ಳುವ ಆತಂಕ ಎದುರಾಗಿದೆ ನಾಳೆ ಬೆಳಗ್ಗೆಯಿಂದ ಬೆಂಗಳೂರು ಒಂದು ರೀತಿ ಮಿನಿ ಅನ್ಲಾಕ್ ಆಗ್ತಾ ಇದೆ ಆದರೆ ಅದಕ್ಕೂ ಮುನ್ನವೇ ಬೆಂಗಳೂರಿನಲ್ಲಿ ಜನಸಾಗರ ರಾಜಧಾನಿಗೆ ವಲಸಿಗರು ಲಗ್ಗೆ ಇಡ್ತಾ ಇದ್ದಾರೆ ಗಂಟು ಮೂಟೆ ಸಮೇತವಾಗಿ ವಾಪಸ್ ಆಗ್ತಾ ಇದ್ದಾರೆ ಕಾರ್ಮಿಕರು ಬೆಳ್ಳಂ ಬೆಳಗ್ಗೆನೇ ಪ್ರಮುಖ ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್ ಕೂಡ ಇದೆ ಅಂಗಡಿ ಮುಂಗಟ್ಟು ಸ್ವಚ್ಛತೆಯ ನೆಪದಲ್ಲಿ ವ್ಯಾಪಾರವೂ ಕೂಡ ಆಗ್ತಾ ಇದೆ ನಾಳೆಯಿಂದ ಅನ್ಲಾಕ್ ಅಂತ ಹೇಳಿ ಇವತ್ತೇ ಬೆಂಗಳೂರಿಗೆ ಬರ್ತಾ ಇರುವವರ ಸಂಖ್ಯೆ ಅಧಿಕವಾಗಿದೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಎರಡು ದೃಶ್ಯ ಇದು ಬೆಂಗಳೂರಿನತ್ತ ವಲಸೆ ಬರ್ತಾ ಇರುವಂತಹ ಕಾರ್ಮಿಕರು ಬೆಳಗ್ಗೆಯಿಂದಲೂ ಕೂಡ ಜನಸಾಗರ ನಾಳೆ ಅನ್ಲಾಕ್ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಬೆಂಗಳೂರಿಗೆ ವಾಪಸ್ ಆಗ್ತಾ ಇರುವವರ ಸಂಖ್ಯೆ ಅಧಿಕವಾಗಿದೆ ಪ್ರಮುಖ ರಸ್ತೆಗಳಲ್ಲಿ ಜನಸಾಗರ ಗಂಟು ಮೂಟೆ ಸಮೇತವಾಗಿ ಖಾಸಗಿ ವಾಹನಗಳಲ್ಲಿ ಬೆಂಗಳೂರಿಗೆ ಬರ್ತಾ ಇರುವವರ ಸಂಖ್ಯೆ ಹೆಚ್ಚಳವಾಗಿರುವಂತದ್ದು ನಾಳೆಯಿಂದ ಅನ್ಲಾಕ್ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಹಳ್ಳಿಗಳಿಂದ ನಗರಕ್ಕೆ ವಲಸೆ ಬರುವವರ ಸಂಖ್ಯೆ ಹೆಚ್ಚಾಗಿದೆ ಇಸಿ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನು ಪಡೆದುಕೊಳ್ಳೋಣ ನಮ್ಮ ಪ್ರತಿನಿಧಿ ವಿದ್ಯಾ ಇದೀಗ ತುಮಕೂರು ರಸ್ತೆ ಬಳಿಯಿಂದಲೇ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ವಿದ್ಯಾ ಇನ್ನೂ ಕೂಡ ಬೆಂಗಳೂರು ಅನ್ಲಾಕ್ ಆಗಿಲ್ಲ ಆಗಲೇ ಜನ ಬೆಂಗಳೂರಿಗೆ ವಾಪಸ್ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಕೇವಲ ಇದು ಇವತ್ತು ಮಾತ್ರ ಅಲ್ಲ ಕಳೆದ 2-3 ದಿನಗಳಿಂದಲೂ ಕೂಡ ಇಂಥದ್ದೇ ಚಿತ್ರಣ ಇದೆ ಸೋಂಕು ಹೆಚ್ಚಿರುವ ಹಳ್ಳಿಗಳಿಂದಲೂ ಕೂಡ ಜನ ಬರ್ತಾ ಇರೋದರಿಂದಾಗಿ ಬೆಂಗಳೂರಿಗೆ ಮತ್ತೆ ಆಪತ್ತು ಕಾದಿದೆ ಅನ್ನುವಂತ ಸೂಚನೆ ಸಿಗ್ತಾ ಇದೆ ಅಲ್ವಾ ನಿಜಕ್ಕೂ ವಿಡ ನೀವು ಹೇಳುವಂತದ್ದು 100% ನಿಜ ಅಂತಲೇ ಹೇಳಬಹುದು ಈಗ ಆಲ್ರೆಡಿ ಸರ್ಕಾರ ಕೂಡ ಕೇವಲ ರಾಜ್ಯದಲ್ಲಿ 19 ಜಿಲ್ಲೆಗಳನ್ನು ಮಾತ್ರ ಅನ್ಲಾಕ್ಗೆ ಒಳಪಡಿಸಿರುವಂತದ್ದು ಇನ್ನು 11 ಜಿಲ್ಲೆಗಳಲ್ಲಿ ಲಾಕ್ಡೌನ್ ಅನ್ನು ಮುಂದುವರಿಸಿದ್ದಾರೆ ಆದರೂ ಕೂಡ ಸಾಕಷ್ಟು ಬೇರೆ ಬೇರೆ ಜಿಲ್ಲೆಗಳಿಂದ ಬೆಂಗಳೂರಿನಲ್ಲಿ ಅನ್ಲಾಕ್ ಆಗ್ತಿದೆ ಅನ್ನುವಂತ ಸುಳಿವು ಸಿಕ್ಕಾಗಿಂದಲೂ ಕೂಡ ಸಾಕಷ್ಟು ಜನ ಬೆಂಗಳೂರು ಕಡೆ ಬರ್ತಾ ಇರುವಂತದ್ದು ಯಾರೆಲ್ಲ ಲಾಕ್ಡೌನ್ ಆದಂತ ಸಂದರ್ಭದಲ್ಲಿ ತಮ್ಮ ಊರುಗಳ ಕಡೆ ಲಗೇಜ್ ಸಮೇತ ಖಾಲಿ ಮಾಡ್ಕೊಂಡು ಮನೆಯನ್ನ ಖಾಲಿ ಮಾಡ್ಕೊಂಡು ಹೊರಟಿದ್ರು ಅವರೆಲ್ಲರೂ ಕೂಡ ಈಗ ಮತ್ತೆ ಮರಳಿ ಬೆಂಗಳೂರನ್ನ ಸೇರ್ಕೊಳ್ತಾ ಇರುವಂತದ್ದು ಅಲ್ಲದೆ ಯಾವೆಲ್ಲ ಜಿಲ್ಲೆಗಳಲ್ಲಿ ಇನ್ನೂ ಕೂಡ ಲಾಕ್ಡೌನ್ ವಿಸ್ತರಣೆ ಮಾಡಿದೆ ಅಲ್ಲಿ ಸೋಂಕು ಹೆಚ್ಚಾಗಿದೆ ಅದರ ಜೊತೆಗೆ ಪಾಸಿಟಿವ್ ರೇಟ್ ಕೂಡ ಹೆಚ್ಚಾಗಿದೆ ಅನ್ನುವಂತ ಕಾರಣಕ್ಕಾಗಿ ಲಾಕ್ಡೌನ್ ಅನ್ನು ಸರ್ಕಾರ ವಿಸ್ತರಣೆ ಮಾಡಿದೆ ಆದರೆ ಅಂತಹ ಜಿಲ್ಲೆಗಳಿಂದಲೇ ಸಾಕಷ್ಟು ಜನ ಬೆಂಗಳೂರಿನ ಕಡೆ ವಲಸೆ ಬರ್ತಾ ಇರುವಂಥದ್ದು ಆತಂಕಕಾರಿ ಸಂಗತಿ ಅಂತಲೇ ಹೇಳಬಹುದು ಸಾಕಷ್ಟು ಜನ ಬೆಂಗಳೂರಿನ ಕಡೆ ವಲಸೆ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಕೆಲವೊಂದು ಕಡೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು ಈ 4-5 ದಿನಗಳ ಹಿಂದೆ ನಾವು ನೋಡೋದಾದರೆ ದಾಸರಹಳ್ಳಿ ಇರಬಹುದು ಪೀಣ್ಯ ಕಡೆಗಳಲ್ಲಿ ಸಾಕಷ್ಟು ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇತ್ತು ಯಾಕಂದರೆ ಲಾಕ್ಡೌನ್ ಇರುವಂಥ ಹಿನ್ನೆಲೆಯಲ್ಲಿ ಫ್ಲೈಓವರ್ಗಳನ್ನು ಕೂಡ ಕ್ಲೋಸ್ ಮಾಡಿದರು ಪೊಲೀಸ್ ಇಲಾಖೆ ಈ ಹಿನ್ನೆಲೆಯಲ್ಲಿ 2 ಗಂಟೆಗಳ ಕಾಲ 5-6 ಕಿಲೋಮೀಟರ್ ವರೆಗೆ ಟ್ರಾಫಿಕ್ ಜಾಮ್ ಉಂಟಾಗಿದ್ದನ್ನು ಕೂಡ ನಾವು ನೋಡಿದ್ರು ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಫ್ಲೈಓವರ್ಗಳನ್ನು ಪ್ರಮುಖ ಫ್ಲೈಓವರ್ಗಳನ್ನು ಮುಖ್ಯವಾಗಿ ನಾಳೆಯಿಂದ ಅನ್ಲಾಕ್ ಇದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಆಲ್ಮೋಸ್ಟ್ ಎಲ್ಲ ಫ್ಲೈಓವರ್ಗಳ ಒಂದು ಬ್ಯಾರಿಕೇಡನ್ನು ಏನಾಕಿದ್ರು ಅದನ್ನು ಸರಿಸಿ ಈಗ ಮುಕ್ತ ಓಡಾಟಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಎಲ್ಲೂ ಕೂಡ ನಮಗೆ ಅಷ್ಟಿನ ಮಟ್ಟಿಗೆ ಟ್ರಾಫಿಕ್ ಜಾಮ್ ಕಾಣಿಸ್ತಾ ಇದ್ರೂ ಕೂಡ ಬೆಳ್ಳಂ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಜನ ಗಂಟು ಮೂಟೆ ಸಮೇತ ಬೆಂಗಳೂರಿಗೆ ಆಗಮಿಸ್ತಾ ಇರುವಂಥದ್ದು ಅಲ್ಲದೆ ಇಷ್ಟು ದಿನ ಲಾಕ್ಡೌನ್ ಸಂದರ್ಭದಲ್ಲಿರಬಹುದು ಸೆಮಿ ಲಾಕ್ಡೌನಲ್ಲಿರಬಹುದು ಅದರ ಜೊತೆಗೆ ಜನತಾ ಕರ್ಫ್ಯೂ ಸಂದರ್ಭದಲ್ಲಿ ಸಾಕಷ್ಟು ವಾಹನಗಳ ಓಡಾಟದಲ್ಲಿ ವಿರಳತೆ ಇತ್ತು ರಸ್ತೆಯಲ್ಲಿ ಅಷ್ಟಾಗಿ ವಾಹನಗಳು ಕಾಣಿಸ್ತಾ ಇರಲಿಲ್ಲ ಆದರೆ ನಾವು ಈಗ ನೋಡೋದಾದರೆ ಟೋಲ್ಗೆ ಆಗಮಿಸುವಂತಹ ವಾಹನಗಳ ಸಂಖ್ಯೆಯಲ್ಲೇ ಭಾರಿ ಹೆಚ್ಚಳ ಇರುವಂಥದ್ದು ಯಾಕಂದರೆ ನಾವು ನೆಲಮಂಗಲ ಟೋಲ್ನಲ್ಲಿ ನಾವು ನೋಡೋದಾದರೆ ಬೇರೆ ಬೇರೆ ಜಿಲ್ಲೆಗಳಿಂದ ಹೆಚ್ಚಾಗಿ ವಾಹನಗಳು ಬರುತ್ತೆ ಅದರ ಜೊತೆಗೆ ಇದೇ ರಸ್ತೆಯಲ್ಲೇ ಬೆಂಗಳೂರನ್ನು ಸಂಪರ್ಕ ಬೆಳೆಸಬೇಕಾಗುತ್ತೆ ಈ ಹಿನ್ನೆಲೆಯಲ್ಲಿ ಈ ಮುಖ್ಯ ಹೆದ್ದಾರಿಯಲ್ಲಿ ಸಾಕಷ್ಟು ವಾಹನಗಳಲ್ಲಿ ಜನ ಬರ್ತಾ ಇರುವಂಥದ್ದು ತಮ್ಮ ಖಾಸಗಿ ವಾಹನಗಳು ಕಾರ್ಗಳಿರಬಹುದು ಅದರ ಜೊತೆಗೆ ಕೆಲವೊಬ್ಬರು ತಮ್ಮ 2-ವೀಲರ್ಗಳಲ್ಲೂ ಕೂಡ ಲಗೇಜ್ ಸಮೇತ ಬರ್ತಾ ಇರುವಂಥದ್ದು ನಾವು ಬೆಳಗ್ಗೆಯಿಂದಲೂ ನೋಡ್ತಾ ಇರುವಂಥದ್ರಲ್ಲಿ ಸಾಕಷ್ಟು ಜನ ತಮ್ಮ ಬಟ್ಟೆಗಳ ಸಮೇತ ಲಗೇಜ್ಗಳನ್ನು ಹೊತ್ಕೊಂಡು ಬೆಂಗಳೂರು ಕಡೆ ಬರ್ತಾ ಇದ್ದರೆ ಇನ್ನೊಂದಷ್ಟು ಜನ ಸಿಲಿಂಡರ್ಗಳಿರಬಹುದು ತಮ್ಮ 2
ವೀಲರ್ ಗಳಲ್ಲಿ ಅಂದ್ರೆ ಸಾಕಷ್ಟು ಜನ ಬಸ್ ಗಳಲ್ಲಿ ತಮ್ಮ ಲಗೇಜ್ ಅನ್ನು ಎತ್ತುಕೊಂಡು ಊರುಗಳ ಕಡೆ ತೆರಳಿದ್ರು ಈಗ ಬಸ್ ನ ವ್ಯವಸ್ಥೆ ಇಲ್ಲ ಅನ್ನುವಂತ ಕಾರಣಕ್ಕಾಗಿ 2 ವೀಲರ್ ಗಳಲ್ಲೇ ಎಷ್ಟು ಆಗುತ್ತೋ ಅಷ್ಟು ಲಗೇಜ್ ಗಳನ್ನು ತೆಗೆದುಕೊಂಡು ಬೆಂಗಳೂರು ಕಡೆ ಬರ್ತಾ ಇರುವಂತದ್ದು ಅದಕ್ಕೆ ಮುಖ್ಯ ಕಾರಣ ಅಂದ್ರೆ ಬೆಂಗಳೂರು ನಲ್ಲಿ ಮತ್ತೆ ನಮಗೆ ಕೆಲಸ ಸಿಗುತ್ತೆ ಕೂಲಿ ಕಾರ್ಮಿಕರಿಗೆ ಕಟ್ಟಡ ಕಾರ್ಖಾನೆ ಕಾರ್ಮಿಕ ಕಟ್ಟಡ ಕಾರ್ಮಿಕರಿಗೆ ಇರಬಹುದು ಅವರೆಲ್ಲರಿಗೂ ಕೂಡ ಕಟ್ಟಡ ನಿರ್ಮಾಣಕ್ಕೂ ಕೂಡ ಸರ್ಕಾರ ಅವಕಾಶವನ್ನ ಮಾಡ್ಕೊಟ್ಟಿದೆ ಅದರ ಜೊತೆಗೆ ಕೆಲವೊಂದು ಕೈಗಾರಿಕೆಗಳು ಇರಬಹುದು ಅದರ ಜೊತೆಗೆ ಗಾರ್ಮೆಂಟ್ಸ್ ಗಳ ಓಪನ್ ಗೂ ಕೂಡ ಅವಕಾಶವನ್ನ ಮಾಡ್ಕೊಟ್ಟಿರುವಂತದ್ದು ಇಲ್ಲೆಲ್ಲ ಕೆಲಸ ಮಾಡುವಂತ ಸಾಕಷ್ಟು ಜನ ಬೆಂಗಳೂರು ಕಡೆ ಮತ್ತೆ ವಾಪಸ್ ಆಗ್ತಾ ಇರುವಂತದ್ದು ಅದರ ಜೊತೆಗೆ ಸಾಕಷ್ಟು ಕೂಲಿ ಕಾರ್ಮಿಕರು ಏನು ತಮ್ಮ ಬೈಕ್ ಗಳಲ್ಲಿ ತೆರಳಿದ್ರು ಅವರೆಲ್ಲರೂ ಕೂಡ ಬೈಕ್ ಗಳನ್ನು ಟೆಂಪೋ ಗಳಲ್ಲಿ ಇರಬಹುದು ಅದರ ಜೊತೆಗೆ ಟ್ರ್ಯಾಕ್ಟರ್ ಗಳಲ್ಲಿ ತೆಗೆದುಕೊಂಡು ತಮ್ಮ ಲಗೇಜ್ ಸಮೇತ ಟ್ರ್ಯಾಕ್ಟರ್ ಗಳಲ್ಲೂ ಕೂಡ ತಮ್ಮ ಊರಿನಿಂದ ಬೆಂಗಳೂರಿನ ಕಡೆ ಆಗಮಿಸ್ತಾ ಇರುವಂತದ್ದು ನಾವು ನೋಡ್ತಾ ಇದೀವಿ ನೀವು ನೋಡಬಹುದು ನೆಲಮಂಗಲ ಟೋಲ್ ನಲ್ಲೇ ಸಾಕಷ್ಟು ವಾಹನಗಳ ದಟ್ಟಣೆ ಇರುವಂತದ್ದು ಅಂದ್ರೆ ಇಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗದೇ ಇದ್ದರೂ ಕೂಡ ವಾಹನಗಳ ಓಡಾಟದಲ್ಲಿ ಬಾರಿ ಹೆಚ್ಚಳ ಆಗಿರುವಂತದ್ದು ಇಲ್ಲಿ ಫ್ಲೈಓವರ್ ಇರುವಂತ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಜಾಮ್ ಅಷ್ಟಾಗಿ ಕಾಣಸಿಗಲ್ಲ ಆದ್ರೆ ಟೋಲ್ ಬಳಿ ಸಾಕಷ್ಟು ವಾಹನಗಳು ಬರ್ತಾ ಇರುವಂತದ್ದ ಬೆಳಗಿನಿಂದಲೂ ಕೂಡ ನೋಡ್ತಿದೀವಿ ಆದ್ರೆ ಅನ್ಲಾಕ್ ಆಗೋದಿಕ್ಕೆ ಇನ್ನು ಒಂದು ದಿನ ಬಾಕಿ ಇರುವಾಗ್ಲೇ ಸಾಕಷ್ಟು ಜನ ಬೆಂಗಳೂರಿಗೆ ಬರ್ತಾ ಇರುವಂತದ್ದು ಅದರ ಜೊತೆಗೆ ಪಾಸಿಟಿವ್ ರೇಟ್ ಜಾಸ್ತಿ ಇರುವಂತ ಹಳ್ಳಿಗಳಿಂದಲೇ ಬೆಂಗಳೂರಿಗೆ ಬರ್ತಾ ಇರುವಂತದ್ದು ಆತಂಕಕಾರಿ ಸಂಗತಿ ಆದ್ರೆ ಇಲ್ಲೆಲ್ಲೂ ಕೂಡ ಬೆಂಗಳೂರನ್ನ ಸಂಪರ್ಕಿಸುವಂತ ಹೆದ್ದಾರಿಗಳಲ್ಲೆಲ್ಲೂ ಕೂಡ ಟೆಸ್ಟಿಂಗ್ ಕ್ಯಾಂಪ್ ಗಳಿಲ್ಲ ಅದರ ಜೊತೆಗೆ ತಪಾಸಣೆಯನ್ನ ನಡೆಸುವಂತ ಕೆಲಸವನ್ನು ಮಾಡ್ತಾ ಇಲ್ಲ ಮತ್ತೆ ನಾವು ಮೊದಲನೇ ಹಲೆಯಲ್ಲಿ ನಾವು ನೋಡೋದಾದ್ರೆ ಯಾರೆಲ್ಲ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಬೆಂಗಳೂರನ್ನ ಪ್ರವೇಶ ಮಾಡ್ತಾ ಇದ್ರು ಅವರು ನೆಗೆಟಿವ್ ರಿಪೋರ್ಟ್ ಅನ್ನ ತರಬೇಕು ಅನ್ನುವಂತ ರೂಲ್ಸ್ ಕೂಡ ಇತ್ತು ಆದ್ರೆ ಈಗ ಸದ್ಯಕ್ಕೆ ಯಾವುದೇ ರೂಲ್ಸ್ ಇಲ್ಲ ಈ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಬೆಂಗಳೂರಿನ ಕಡೆ ಆಗಮಿಸ್ತಾ ಇರುವಂತದ್ದು ಆತಂಕಕಾರಿ ಸಂಗತಿ ಅಂತಾನೆ ಹೇಳಬಹುದು ವೀಣಾ ವಿದ್ಯಾ ಇದರ ಜೊತೆಗೆ ಇವತ್ತು ಲಾಕ್ಡೌನ್ ನ ಕೊನೆ ದಿನ ಬೆಳಿಗ್ಗೆ 10 ಗಂಟೆವರೆಗೂ ಕೂಡ ಮಾತ್ರ ಅವಕಾಶ ಇರುತ್ತೆ ಅಗತ್ಯ ವಸ್ತು ಖರೀದಿಗೆ ಅಗತ್ಯ ವಸ್ತುನ ವ್ಯಾಪಾರಕ್ಕೆ ಜೊತೆಗೆ ಜನಸಂಚಾರಕ್ಕೂ ಕೂಡ ಈಗ ಗಂಟೆ 11 ಆಗಿದೆ ಸೊ ಇದಾದರೂ ಕೂಡ ಜನಸಂಚಾರ ಇದೆಯಾ ರಸ್ತೆಗಳಲ್ಲಿ ಅಲ್ಲಿ ಲಾಕ್ಡೌನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾಲೋ ಆಗ್ತಾ ಇಲ್ವಾ ಖಂಡಿತವಾಗ್ಲೂ ಯಾವುದೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಆಗ್ತಾ ಇಲ್ಲ ನಿಮ್ಗೆ ನಾನು ಪ್ರತ್ಯಕ್ಷವಾಗಿ ತೋರಿಸ್ತಾ ಇದ್ದೀನಿ ಕೇವಲ ಅಗತ್ಯ ವಸ್ತುಗಳ ಒಂದು ಅಗತ್ಯ ವಸ್ತುಗಳನ್ನ ಕೊಳ್ಳೋದಕ್ಕೆ ಯಾರು ಹೋಗ್ತಾರೆ ಅಥವಾ ಟ್ರಕ್ಗಳಿರಬಹುದು ಕ್ಯಾಂಟರ್ಗಳ ಒಂದು ಪ್ರವೇಶಕ್ಕೆ ಮಾತ್ರ ಲಾಕ್ಡೌನ್ ಸಂದರ್ಭದಲ್ಲಿ ಅನುವನ್ನು ಮಾಡಿಕೊಟ್ಟಲಾಗಿತ್ತು ಆದರೆ ಬೆಳಗ್ಗೆಯಿಂದಲೂ ನಾವು ನೋಡ್ತಾ ಇರುವಂಥದ್ದು ಸಾಕಷ್ಟು ಖಾಸಗಿ ವಾಹನಗಳಲ್ಲಿ ಕಾರ್ಗಳಲ್ಲಿ ಜನ ಬರ್ತಾ ಇದ್ದಾರೆ ಅದರ ಜೊತೆಗೆ ಟೂ ವೀಲರ್ಗಳಲ್ಲೂ ಕೂಡ ಸಾಕಷ್ಟು ಜನ ಬರ್ತಾ ಇರುವಂಥದ್ದು ಅಂದರೆ ಇಷ್ಟು ದಿನಗಳ ಕಾಲ ನೋಡೋದಾದರೆ ಲಾಕ್ಡೌನ್ ಸಂದರ್ಭದಲ್ಲಿ 10 ಗಂಟೆಯ ನಂತರ ಆಲ್ಮೋಸ್ಟ್ ಆಲ್ ಯಾವೂ ಕೂಡ ಎಸೆನ್ಷಿಯಲ್ ಸರ್ವಿಸನ್ನು ಬಿಟ್ಟರೆ ಯಾವ ಖಾಸಗಿ ವಾಹನಗಳು ಕೂಡ ರಸ್ತೆಗಿಳಿತಾ ಇರಲಿಲ್ಲ ಅಲ್ಲದೆ ಲಗೇಜ್ಗಳನ್ನು ತೆಗೆದುಕೊಂಡು ಯಾವುದೇ ವಾಹನಗಳಲ್ಲೂ ಕೂಡ ಜನ ಬರ್ತಿರಲಿಲ್ಲ ಆದರೆ ಈಗ ನಾಳೆಯಿಂದ ಅನ್ಲಾಕ್ ಘೋಷಣೆ ಅನ್ನುವಂಥದ್ದು ತಿಳಿದ ನಂತರ ನಾಳೆಯಿಂದ ಅನ್ಲಾಕ್ ಆಗುತ್ತೆ ಅಂದಿದ ತಕ್ಷಣ ಈಗ ಆಲ್ರೆಡಿ ವಾಹನಗಳಲ್ಲಿ ಎಲ್ಲರೂ ಕೂಡ ಬೆಂಗಳೂರಿಗೆ ಆಗಮಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ 11 ಗಂಟೆಯಾದರೂ ಕೂಡ ಇಲ್ಲಿ ಯಾವುದೇ ರೀತಿಯಾದಂತಹ ಇವತ್ತು ಲಾಕ್ಡೌನ್ ಇದೆ ಅನ್ನುವಂಥದ್ದು ನಮಗೆ ತಿಳಿದು ಬರ್ತಾ ಇಲ್ಲ ಇವತ್ತೇ ನಮಗೆ ಅನ್ಲಾಕ್ ಆಗಿದೆಯಾ ಅನ್ನುವಂಥ ಅನುಮಾನ ಕೂಡ ಕಾಡ್ತಾ ಇರುವಂಥದ್ದು ಇಲ್ಲಿ ಯಾರೂ ಕೂಡ ಅಂದ್ರೆ ಪೊಲೀಸರ ಚೆಕಿಂಗ್ ಕೂಡ ಇಲ್ಲ ಅದರ ಜೊತೆಗೆ ಫ್ಲೈಓವರ್ ಕೂಡ ಓಪನ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಓಡಾಟವನ್ನ ನಡೆಸ್ತಾ ಇರುವಂತದ್ದ ನಾವು ಬೆಳಗ್ಗೆಯಿಂದಲೂ ಕೂಡ ನೋಡ್ತಾ ಇದೀವಿ 11 ಗಂಟೆ ಆದರೂ ಕೂಡ ಜನ ಯಾವುದೇ ರೀತಿಯಾದ ಲಾಕ್ಡೌನ್ ಭಯ ಇಲ್ಲದೆ ಪೊಲೀಸರ ಭಯ ಇಲ್ಲದೆ ಓಡಾಟವನ್ನ ನಡೆಸ್ತಾ ಇದ್ದಾರೆ ವೀಣಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್